ಚಿತ್ರದುರ್ಗ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದಲೂ ಕೂಡ ಸಾವಿರಾರು ಕರೆಗಳು ಬಂದವು. ಪವರ್ ಟಿವಿಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಈ ಬಾರಿ ಚಿತ್ರದುರ್ಗದ ಮತದಾರನ ಮನಸ್ಥಿತಿ ಯಾವ ಕಡೆ ಇದೆ? ಪ್ರತಿ ಬಾರಿಯೂ ಕೂಡ ಅಂದರೆ ಕಳೆದ 5 ವರ್ಷದ ಹಿಸ್ಟ್ರಿ ಅಂತ ತೆಗೆದ್ರೆ ಪ್ರತಿ ಬಾರಿಯೂ ಬದಲಾವಣೆ ಆಗಿದೆ. ಇಲ್ಲಿ ಒಮ್ಮೆ BJP ಗೆದ್ರೆ ಇನ್ನೊಮ್ಮೆ ಕಾಂಗ್ರೆಸ್, ಮತ್ತೊಮ್ಮೆ BJP, ಮತ್ತೊಮ್ಮೆ ಕಾಂಗ್ರೆಸ್, ಈ ರೀತಿಯ ಟ್ರೆಂಡ್ ಅನ್ನು ಹೊಂದಿರುವಂತಹ ಚಿತ್ರದುರ್ಗದಲ್ಲಿ ಈ ಬಾರಿ ಏನು ಟ್ರೆಂಡ್ ಇದೆ? ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನು ಯಾವ ಪಕ್ಷ ಪಡೆಯುತ್ತೆ? 7 ಜನ ಕಾಂಗ್ರೆಸ್ನ MLA ಇರೋದು, BJPಯಿಂದ ಒಬ್ಬರೇ MLA, ಆದರೆ BJP MP ನಾರಾಯಣ ಸ್ವಾಮಿ ಅವರನ್ನ ಮತ್ತೆ ಗೆಲ್ಲಿಸ್ಕೊಂಡು ಬರ್ತಾರಾ? ಅವ್ರಿಗೆ ಮತ್ತೆ ಅವಕಾಶ ಸಿಗುತ್ತಾ? ಟಿಕೆಟ್ ಸಿಗುತ್ತಾ? ಇಲ್ಲ ಮಾಜಿ ಸಂಸದ ಚಂದ್ರಪ್ಪನವರು ಟಿಕೆಟ್ ಕೊಡ್ತಾರಾ? ಅಥವಾ ಕಾಂಗ್ರೆಸ್ಸು ಈ BJPಯ ಗೆಲುವನ್ನು ಕಸಿದುಕೊಳ್ಳಬೇಕು ಅನ್ನೋ ಲೆಕ್ಕಾಚಾರದ ಜೊತೆಗೆ ರೆಡಿಯಾಗಿ ನಿಂತಿದೆಯಾ? ಯಾರ ಕಡೆಗೆ ಮತದಾರನ ಒಲವಿದೆ? ಚಿತ್ರದುರ್ಗದ ಜನ ಈ ಕ್ಷಣಕ್ಕೆ ಚುನಾವಣೆ ಆದರೆ ಯಾರ ಪರವಾಗಿ ನಿಂತಿದ್ದಾರೆ ಅನ್ನುವ ಎಲ್ಲ ಚಿತ್ರಣಗಳನ್ನು, ಪ್ರಶ್ನೆಗಳ ಜೊತೆಗೆ ಉತ್ತರಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ಈ ಕ್ಷೇತ್ರದ ಪಕ್ಷಿ ನೋಟವನ್ನು ನೋಡೋಣ. ಈ ಕ್ಷೇತ್ರದ ಹಿಂದಿನ ಲೆಕ್ಕಾಚಾರಗಳು, ಈ ಹಿಂದಿನ ಚುನಾವಣಾ ರಿಸಲ್ಟ್ಗಳು, ಈ ಹಿಂದೆ ನಿಂತು ಸೋತವರ ಆ ನಡುವಿನ ಅಂತರ ಇವೆಲ್ಲವನ್ನು ನೋಡೋಣ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ನಾರಾಯಣ ಸ್ವಾಮಿ, BJPಯಿಂದ ಆಯ್ಕೆ ಆಗಿರುವಂಥವರು, ಹಾಲಿ ಸಂಸದರು ಕಳೆದ ಬಾರಿಯ ಚುನಾವಣೆಯಲ್ಲಿ 2019 ದೇಶದಾದ್ಯಂತ ಮೋದಿ ಅಲೆ ಇರುವಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿದ್ರು, ಚುನಾವಣೆಯನ್ನು ಗೆದ್ದರು. ಅದೇ ರೀತಿ ಕಳೆದ ಬಾರಿ ಅಂದರೆ 2014 ಕಾಂಗ್ರೆಸ್ ಗೆದ್ದಿತ್ತು, 2019 BJP ಗೆಲ್ಲೋದ್ರ ಮುಖಾಂತರ ಹಿಂದಿನಿಂದಲೂ ನಡ್ಕೊಂಡು ಬಂದಿದ್ದಂಥ ಸಂಪ್ರದಾಯ ಮತ್ತೆ ಮುಂದುವರೆದಿತ್ತು. ಸೊ ಹಾಲಿ ಸಂಸದರಾಗಿ BJPಯ ನಾರಾಯಣ ಸ್ವಾಮಿ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧವಾಗಿ 1.5 ಲಕ್ಷ ಮತಗಳ ಅಂತರದಲ್ಲಿ ಹೆಚ್ಚು ಕಡಿಮೆ ಗೆಲುವನ್ನು ದಾಖಲು ಮಾಡಿದಂಥವರು. ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಸಿಗುತ್ತಾ? ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಟಿಕೆಟ್ ಪಡ್ಕೋಬಹುದು? BJPಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. BJPಯಿಂದ ಈ ಬಾರಿ ಆಸ್ ಯೂಶುವಲ್ ನಾರಾಯಣ ಸ್ವಾಮಿ, ಹಾಲಿ MP ಇವರು ಟಿಕೆಟ್ನ ಪ್ರಬಲ ಆಕಾಂಕ್ಷಿ. ಅವರನ್ನು ಹೊರತುಪಡಿಸಿದ್ರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಇವರು ಮಾದಾರ ಚೆನ್ನಯ್ಯ ಪೀಠದ ಪೀಠಾಧ್ಯಕ್ಷರು, ಅವರು ಕೂಡ ಟಿಕೆಟ್ನ ಆಕಾಂಕ್ಷಿ. ರಘು ಚಂದನ್ ಇದ್ದಾರೆ, ಶಾಸಕ ಚಂದ್ರಪ್ಪ ಅವರ ಪುತ್ರ, ಅವರು ಕೂಡ ಪ್ರಬಲವಾಗಿ BJPಯ ಟಿಕೆಟ್ನ ಆಕಾಂಕ್ಷಿಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಯಾರು, ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ಈಗಾಗಲೇ ಸ್ಪರ್ಧೆಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡೋಣ. BN ಚಂದ್ರಪ್ಪ ಮಾಜಿ MP ಅವರು, 2014 ಇವರೇ ಗೆದ್ದಿದ್ರು, 2019 ಪರಾಭವ ಆದರು, ಅವರು ಮತ್ತೊಮ್ಮೆ ಟಿಕೆಟ್ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದಾರೆ. ಇನ್ನು ಹೆಚ್ ಆಂಜನೇಯ, ನಿಮಗೊತ್ತು ಮಾಜಿ ಸಚಿವರು, ಹೆಚ್ ಆಂಜನೇಯ ಅವರು ಕೂಡ ಈ ಬಾರಿ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ವಿನಯ್ ತಿಮ್ಮಾಪುರ ಅಬಕಾರಿ ಸಚಿವರ ಪುತ್ರ, RB ತಿಮ್ಮಾಪುರ ಅವರ ಪುತ್ರ ವಿನಯ್ ತಿಮ್ಮಾಪುರ ಕೂಡ ನಾನು ಈ ಬಾರಿ ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ, ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇದು BJP ಮತ್ತು ಕಾಂಗ್ರೆಸ್ ಕಡೆಯಿಂದ ಆಕಾಂಕ್ಷಿಗಳ ಲಿಸ್ಟು. ಇನ್ನು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಅದರಲ್ಲಿ 7 ಕಾಂಗ್ರೆಸ್ ಕೈಯಲ್ಲಿದೆ. ಸೊ 8 ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರಗಳನ್ನು ಗಮನಿಸ್ತಾ ಹೋಗೋಣ. ಚಿತ್ರದುರ್ಗದಿಂದ KC ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ಇಂದ ಗೆದ್ದಿರೋರು, ಹಿರಿಯೂರಿನಿಂದ D.ಸುಧಾಕರ್ ಒನ್ಸ್ ಅಗೇನ್ ಕಾಂಗ್ರೆಸ್ನ ಶಾಸಕರು, ಹೊಳಲ್ಕೆರೆಯಿಂದ ಚಂದ್ರಪ್ಪ ಅವರೊಬ್ಬರೇ BJPಯಿಂದ ಗೆದ್ದಿರೋದು ಈ ಇಡೀ ವ್ಯಾಪ್ತಿಯಲ್ಲಿ. ಇನ್ನು ಹೊಸದುರ್ಗದಿಂದ BG ಗೋವಿಂದಪ್ಪ ಅವರು ಕೂಡ ಕಾಂಗ್ರೆಸ್ನಿಂದ ಗೆದ್ದಿರುವಂಥವರು. ಮೊಳಕಾಲ್ಮೂರಿನಲ್ಲಿ NY ಗೋಪಾಲಕೃಷ್ಣ ಅಗೇನ್ ಕಾಂಗ್ರೆಸ್, ಚಳಕರಿಯಲ್ಲಿ T ರಘುಮೂರ್ತಿ ಒನ್ಸ್ ಅಗೇನ್ ಕಾಂಗ್ರೆಸ್, ಶಿರಾದಲ್ಲಿ TB ಜಯಚಂದ್ರ ಕಾಂಗ್ರೆಸ್, ಪಾವಗಡ HV ವೆಂಕಟೇಶ್ ಅವರು ಕೂಡ ಕಾಂಗ್ರೆಸ್. ಅಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯ 2 ಕ್ಷೇತ್ರಗಳು, ಚಿತ್ರದುರ್ಗದ 6 ಕ್ಷೇತ್ರಗಳು ಬರುತ್ತೆ. ಆದರೆ ನೀವಿಲ್ಲಿ ಗಮನಿಸಿದ್ರೆ ಕಳೆದ ಬಾರಿಯ ಚುನಾವಣೆ ಅಂದರೆ 9 ತಿಂಗಳ ಹಿಂದಿನ ಚುನಾವಣೆಯಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗೇ ಇದ್ದವರು. ಇಲ್ಲಿನ ವೋಟ್ ಶೇರು ಕೂಡ ಕಾಂಗ್ರೆಸ್ ಪರವಾಗೇ ಇತ್ತು. BJPಯ MP ಇದ್ದರೂ ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದು ಕಾಂಗ್ರೆಸ್ಸು. ಹಾಗಾಗಿ ಆ ಕಮಾಲ್ ಮುಂದುವರಿಯುತ್ತೆ ಅನ್ನೋ ಲೆಕ್ಕಾಚಾರ, 7 ಜನ ಶಾಸಕರ ಬಲ, BJP ಕೇವಲ ಒಬ್ಬರು ಶಾಸಕರಿರೋದ್ರಿಂದ ಸ್ವಲ್ಪ BJPಯ ಬಲ ಅಲ್ಲಿ ಕಡಿಮೆ, ತುಮಕೂರು ಮತ್ತು ಚಿತ್ರದುರ್ಗ ಆಗಿರೋದ್ರಿಂದ ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಇನ್ನು ಕಳೆದ ಚುನಾವಣೆ 2019 ಚುನಾವಣೆ ಏನಾಗಿತ್ತು ಗೊತ್ತಾ? ಅದರ ರಿಸಲ್ಟ್ನ ಪಕ್ಷಿ ನೋಟ ನೋಡೋಣ. ನಾರಾಯಣ ಸ್ವಾಮಿ BJPಯಿಂದ ಸ್ಪರ್ಧೆ ಮಾಡಿದ್ರು, 626,195 ಮತಗಳನ್ನು ಅವ್ರು ಪಡೆದಿದ್ರು. ಎಕ್ಸಾಕ್ಟ್ಲಿ 50% ವೋಟ್ ಶೇರ್ ಅವ್ರದ್ದಾಗಿತ್ತು. ಇನ್ನುಳಿದಂತೆ BN ಚಂದ್ರಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, 2014 MPಯ ಕೆಲಸ ಮಾಡಿದ್ರು, 546,017, 43% ವೋಟ್ ಶೇರ್ ಅವ್ರದ್ದಿತ್ತು. ಇನ್ನೊಂದು ಕಡೆ CU ಮಹಾಂತೇಶ್ BSPಯಿಂದ ಸ್ಪರ್ಧೆ ಮಾಡಿದ್ರು, BSPಯಿಂದ ಸ್ಪರ್ಧೆ ಮಾಡಿ ಕೇವಲ 8,000 ಮತಗಳನ್ನು ಮಾತ್ರ ಗಳಿಸೋದಕ್ಕೆ ಅವ್ರಿಗೆ ಶಕ್ತಿ ಇತ್ತು. ಹಾಗಾಗಿ ನಾರಾಯಣ ಸ್ವಾಮಿ BJPಯ ಅಭ್ಯರ್ಥಿ ಬಹಳ ಸುಲಭವಾಗಿ ಗೆಲುವನ್ನು ಪಡೆದುಕೊಂಡಿದ್ರು. ಇಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಲಾವಣೆ ಆದಂಥ ಮತಗಳು 12,46,506.
ಸೊ ಟೋಟಲ್ ಅಲ್ಲಿರುವಂತಹ ಜನಸಂಖ್ಯೆ ಮತದಾರರ ಪೈಕಿ 70% ಜನ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಾರಾಯಣ ಸ್ವಾಮಿ ಗೆದ್ರು. 80,178 ಮತಗಳ ಅಂತರದಲ್ಲಿ ನಾರಾಯಣ ಸ್ವಾಮಿ ಗೆಲುವನ್ನು ದಾಖಲು ಮಾಡಿದ್ರು. ಆ ಟೈಮಲ್ಲಿ ಮೋದಿ ಅಲೆ ಇತ್ತು, ಒಂದು ಕಡೆ ಮೋದಿಯವರನ್ನ ಮತ್ತೊಮ್ಮೆ ಕೇಂದ್ರದ ಅಧಿಕಾರ ಕೂರಿಸ್ಬೇಕು ಅನ್ನೋದಿತ್ತು. ಹಾಗಾಗಿ ಕ್ಲೀನ್ ಸ್ವೀಪ್ ವಿಕ್ಟ್ರಿಯನ್ನು ರಾಜ್ಯದಲ್ಲಿ BJP ಪಡೆದುಕೊಂಡಿತ್ತು. ಅದರ ಫಲವಾಗಿ ಚಿತ್ರದುರ್ಗ ಕೂಡ ಅವ್ರ ಕೈಯಲ್ಲಿತ್ತು. ಆದರೆ 2009 ಮತ್ತು 2019 ಮಾತ್ರ, 2014 ಅದು ಕಾಂಗ್ರೆಸ್ ಇತ್ತು. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಬದಲಾವಣೆಯನ್ನು ಬಯಸಿರುವಂಥ ಜನ ಈ ಬಾರಿ ಅದ್ಯಾವ ಬದಲಾವಣೆಯನ್ನು ಎದುರು ನೋಡ್ತಿದ್ದಾರೆ ಅನ್ನೋದು ನೋಡಬೇಕು. ಇಲ್ಲಿನ ಟೋಟಲ್ ನಂಬರ್ ಆಫ್ ವೋಟರ್ಸ್, ಮತದಾರರ ವಿವರ ಅನ್ನೋದನ್ನು ನೋಡೋಣ. ಒಟ್ಟು ಮತದಾರರ ಸಂಖ್ಯೆ 9,18,03,750. ಆ ಪೈಕಿ ಪುರುಷ ಮತದಾರರ ಸಂಖ್ಯೆ 9,02,385. ಮಹಿಳಾ ಮತಗಳ ಸಂಖ್ಯೆ 8,72,878. ತೃತೀಯ ಲಿಂಗಿಗಳು 45. ಸೊ 18,03,750 ಇಲ್ಲಿನ ಟೋಟಲ್ ನಂಬರ್ ಆಫ್ ವೋಟ್ಸ್, ಒಟ್ಟು ಮತಗಳು. ಹಾಗಾದ್ರೆ ಇಲ್ಲಿನ ಜಾತಿ ಲೆಕ್ಕಾಚಾರ ಏನು ಹೇಳುತ್ತೆ ಹೇಳಿ ಕೇಳಿ. ಇದು ಎಸ್ಟಿ ಮೀಸಲು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲಿಂಗಾಯತರು 300,000 ಜನ ಇದ್ದಾರೆ, ಯಾದವ 1,93,000 ಜನ ಇದ್ದಾರೆ, ಎಸ್ಸಿ ಮತಗಳು 2,74,000 ಇದೆ, ಒಕ್ಕಲಿಗ ಮತಗಳು 1,52,000 ಇದೆ, ಎಸ್ಟಿ ಮತಗಳು 1,38,000 ಇದೆ, ಕುರುಬ ಮತಗಳು 1,03,000 ಬೋವಿ ಮತ್ತು 53,000 ಇದೆ. ಇನ್ನುಳಿದಂತೆ ಇತರೆ ಸಮುದಾಯದ 6,25,000 ಮತಗಳಿದೆ. ಹೇಳಿ ಕೇಳಿ ಇದು ಎಸ್ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯುಯೆನ್ಸಿ. ಹಾಗಾಗಿ ಈ ಈ ಈ ಭಾಗದಲ್ಲಿ ಹಿಂದುಳಿದ ವರ್ಗಗಳ ಮತಗಳು ಬಹಳಷ್ಟು ಕ್ರೋಢೀಕರಣ ಆಗಬೇಕು. ಒಂದು ವೇಳೆ ಲೆಕ್ಕಾಚಾರದ ಪ್ರಕಾರವೇ 50%ಗಿಂತ ಹೆಚ್ಚಿನ ಹಿಂದುಳಿದ ವರ್ಗಗಳ ಮತ BJPಗೆ ಪೋಲಾದರೆ BJP ಗೆಲ್ಲುತ್ತೆ, ಕಾಂಗ್ರೆಸ್ಗೆ ಪೋಲಾದರೆ ಕಾಂಗ್ರೆಸ್ ಗೆಲ್ಲುತ್ತೆ. ಸೊ ಕೊನೆ ಕ್ಷಣದ ಡೆವಲಪ್ಮೆಂಟ್ಗಳು ಕೂಡ ಇಲ್ಲಿ ಗೆಲುವು ಮತ್ತು ಸೋಲನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ಸ್ಪಷ್ಟ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ಸು ಮತ್ತೊಂದು ಕಡೆ BJP, ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಸ್ವಲ್ಪ ತಲೆ ಉಪಯೋಗಿಸಬೇಕಾದಂಥ ಕ್ಷೇತ್ರ ಇದ್ರೆ ಅದು ಚಿತ್ರದುರ್ಗ. ಇನ್ನು ಇಲ್ಲಿ ಯಾರ್ಯಾರು ಪ್ಲಸ್ಸು ಯಾರ್ಯಾರು ಮೈನಸ್ಸು, ಹಾಲಿ MP ಇದ್ದಾರೆ, ಕಳೆದ 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ಹಾಗಾಗಿ BJP ಮೊದಲು BJPಯ ಪ್ಲಸ್ ಪಾಯಿಂಟ್ಸ್ಗಳೇನು ಅನ್ನೋದನ್ನು ಗಮನಿಸ್ಬಿಡೋಣ. BJPಯ ಪ್ಲಸ್ಸು ಪ್ರಮುಖವಾಗಿ ನರೇಂದ್ರ ಮೋದಿ ಅಲೆ ಮತ್ತು ಹಾಲಿ ಸಂಸದರು ಸಚಿವರಾಗಿ ಆಯ್ಕೆಯಾಗಿರೋದು. ಇಲ್ಲಿ ಕೇವಲ ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿಲ್ಲ, ಅವರು ಸಚಿವರನ್ನೇ ಕಳಿಸಿದ್ದಾರೆ ಅನ್ನೋದು. ಸೊ ಮೋದಿಯವರನ್ನ 3ನೇ ಸಲ ಕೂರಿಸ್ಬೇಕು, ಪ್ರಧಾನಿ ಮೋದಿ ಅಲೆ ಅದನ್ನು ಹವಾ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು BJPಯ ಪ್ಲಸ್ಸು. ಇನ್ನೊಂದು ಕಡೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ನಿಂತರು ಅಂತಂದರೆ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿಯವರ ಅಲೆಯ ಜೊತೆಗೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ನ ದುರಾಡಳಿತ, ರಾಜ್ಯ ಕಾಂಗ್ರೆಸ್ನ ಬರೀ ಗ್ಯಾರಂಟಿ, ಅಭಿವೃದ್ಧಿ ಯೋಜನೆಗಳಿಗೆ ಲೆಕ್ಕ ಕೊಡದೇ ಇರುವಂಥದ್ದು, ದುಡ್ಡು ಹಾಕ್ತಾ ಇರುವಂಥದ್ದು BJP ಪ್ಲಸ್ ಆಗುತ್ತೆ. ಆದರೆ BJPಯ ಮೈನಸ್ಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕಂದರೆ ಕೇವಲ ಸಚಿವರಾಗಿಬಿಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ ಕೇಳಿದ್ರೆ ಇಲ್ಲ, ಅವರು ಸ್ವಲ್ಪ ತಟಸ್ಥರಾಗಿದ್ದಾರೆ, ಈ ಬಾರಿ ಸ್ಪರ್ಧೆ ಮಾಡೋದು ಸ್ವಲ್ಪ ಡೌಟು ಅಂತ ಅವರೇ ಹೇಳ್ತಿದ್ದಾರೆ. ಆ್ಯಂಡ್ ಅವರ ಬಗ್ಗೆನೆ ಅಲ್ಲಿನ ಕ್ಷೇತ್ರದ ನಾಯಕರುಗಳ ಅಸಮಾಧಾನ ಇದೆ. ಮಹತ್ವದ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ ಕೇಂದ್ರ ಸರ್ಕಾರ. ಎಲ್ಲ ರಾಜ್ಯಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಏನು ಕೊಟ್ಟಿದೆಯೋ ಅದನ್ನೇ ನಮ್ಗೆ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಕೇಂದ್ರದ ಯೋಜನೆಗಳು ಬಂದಿದೆ ಬಿಟ್ಟರೆ ಸ್ಪೆಷಲ್ ಆಗಿ ನಮ್ಮೂರಿಗೆ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಪಣ ತೊಟ್ಟು ನಿಂತವ್ರು ಇವರಲ್ಲ. ಅಂಥದ್ದನ್ನು ಮಾಡಿಯೂ ಕೂಡ ಏನು ಮಾಡಿಲ್ಲ ಅನ್ನೋದು ಇವ್ರು ಹೇಳ್ತಾ ಇರುವಂಥದ್ದು, ಅಲ್ಲಿನ ಕ್ಷೇತ್ರದ ಮತದಾರರು ಹೇಳ್ತಾ ಇರುವಂಥದ್ದು. ಇನ್ನು ಕಳೆದ ಬಾರಿ ಚುನಾವಣೆ ಲೆಕ್ಕಾಚಾರ, 8ರಲ್ಲಿ 7 ಕಾಂಗ್ರೆಸ್ಸು, ಕೇವಲ 1ರಲ್ಲಿ ಮಾತ್ರ ಗೆದ್ದಿರೋದು BJP. ಹಾಗಾಗಿ ಸಾಮಾನ್ಯವಾಗಿ ಅಲ್ಲಿನ ಜನರ ವಿಶ್ವಾಸವನ್ನು BJP ಕಳೆದುಕೊಂಡಿದೆ ಅನ್ನೋದು ಕಳೆದ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಆ ಕಳೆದುಕೊಂಡಿರುವಂಥ ವಿಶ್ವಾಸಗಳನ್ನು ಮತ್ತೊಮ್ಮೆ ಬಿಲ್ಡ್ ಮಾಡಬೇಕಲ್ಲ, ಅದು BJPಯ ಒಂದು ದೊಡ್ಡ ಸವಾಲು. ಅದು ಸದ್ಯಕ್ಕೆ ಮೈನಸ್ ಪಾಯಿಂಟಲ್ಲಿ ಗಮನಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನ ಪ್ಲಸ್ ಏನು? ಮೊನ್ನೆ ಚುನಾವಣೆ ಅದರಲ್ಲಿ 7 ಸೀಟ್ಗಳನ್ನು ಗೆದ್ದಿದ್ದಾರೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ರಾಜ್ಯ ಫುಲ್ ಖುಷ್ ಆಗಿದೆ, ಅದೇ ಅವರ ಮೊದಲ ಪ್ಲಸ್ಸು. ಇನ್ನು ಇಲ್ಲಿನ ಶಾಸಕರ ಬಲ ಏನು ಅಂತ ನೋಡಿದ್ರೆ ಟೋಟಲ್ ಪೋಲಾಗಿರೋ ವಿಧಾನಸಭಾ ಮತಗಳ ಅಂತರ ಮತಗಳ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲೋ ಇದೆ, BJP ಇನ್ನೆಲ್ಲೋ ಇದೆ. ಹಾಗಾಗಿ ಅದೊಂದು ಬಲ. ಒಂದು ಕಡೆ ವಿವಿ ಸಾಗರ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರಮ ವಹಿಸಿದ್ದಾರೆ, ಅಲ್ಲಿನ ಶಾಸಕರುಗಳ ಕೆಲಸ ಚೆನ್ನಾಗಿದೆ, ಅಲ್ಲಿನ ಸಚಿವರುಗಳ ಕೆಲಸ ಚೆನ್ನಾಗಿದೆ, ಗ್ಯಾರಂಟಿ ಯೋಜನೆ ಇದೆ, ನಮ್ಮನೆ ಹೆಂಗಸರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ, ನಮ್ಮನೆ ಹೆಂಗಸರಿಗೆ 2,000 ಮನೆಗೆ ದುಡ್ಡು ಬರುತ್ತೆ ಅನ್ನುವಂಥ ಒಂದಿಷ್ಟು ಮತಗಳು ಕಾಂಗ್ರೆಸ್ ಕಡೆ ಹೋಗಬಹುದು. ಹಾಗಾಗಿ ಕಾಂಗ್ರೆಸ್ ಇವೆಲ್ಲ ಪ್ಲಸ್ಗಳಿದೆ, ಆದರೆ ಮೈನಸ್ ಇಲ್ಲದೆ ಏನಿಲ್ಲ. ಕಾಂಗ್ರೆಸ್ನ ಮೈನಸ್ಗಳನ್ನು ಗಮನಿಸ್ತಾ ಹೋದರೆ ಲೋಕಸಮರ ಮುಂದಿದೆ, ಸ್ಥಳೀಯ ನಾಯಕರು
ಯಾರಿಗೂ ಉತ್ಸಾಹ ಇಲ್ಲ, ಚುನಾವಣೆ ಬಂದಿದೆ ನಾವು ಫೀಲ್ಡ್ಗೆ ಹೋಗೋಣ ಅಭ್ಯರ್ಥಿ ವಿಚಾರದಲ್ಲಿ ನೋ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಒಂದು ಕಡೆ ಬಣ ರಾಜಕೀಯ, ನಾಯಕರುಗಳದ್ದೇ ಅವ್ರದ್ದೇ ಒಂದು ಬಣ, ಇವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ, ಅವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅನ್ನೋ ಒಂದು ರೀತಿಯ ಅಸಮಾಧಾನ. ಇನ್ನೊಂದು ಕಡೆ ಮೋದಿ ಅಲೆ, ಮೂರನೇ ಸಲ ಮೋದಿ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಅಲೆ ವರ್ಕೌಟ್ ಆದರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮೈನಸ್ ಆಗುತ್ತೆ. ಆದರೆ ಎಲ್ಲಕ್ಕಿಂತ ಪ್ರಮುಖ ಒಗ್ಗಟ್ಟಿನಲ್ಲಿ ಬಲವಿದೆ, ಆ ಒಗ್ಗಟ್ಟೇ ಇಲ್ಲಿಲ್ಲ. ಕಾಂಗ್ರೆಸ್ನಿಂದ 7 ಶಾಸಕರು ಆಯ್ಕೆ ಆಗಿದ್ರೂ ಕೂಡ ಪ್ರತಿ ವಾರ್ಡ್ನಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ 4-5 ಹೆಸರು ಕೇಳಬರ್ತದೆ. ಒಂದು 2-3 ಹೆಸರುಗಳು ಕೇಳಬಂದರೆ ಅವ್ರ ನಿಂತರ ನಾವು ವರ್ಕ್ ಮಾಡಲ್ಲ ಅನ್ನೋ ರೀತಿಯ ಅಸಮಾಧಾನಗಳು ಇಲ್ಲಿ ಕೇಳಿಬರ್ತಾ ಇದೆ. ಹಾಗಾದರೆ ಈ ಬಾರಿ ಏನಾಗುತ್ತೆ ಚಿತ್ರದುರ್ಗದಲ್ಲಿ?